ನಿರೀಕ್ಷೆ ಇತ್ತ ಬಿಜೆಪಿ ಈ ಮಟ್ಟಿಗಿನ ನಂಬರ್ ಕುಸಿಯುತ್ತೆ ಅಂತ ಸ್ಟೇಟಲ್ಲಿ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ನಾಯಕರ ಒಂದು ಕಾನ್ಫಿಡೆನ್ಸು, ಮತ್ತು ನಿಮ್ಗೆ ಗೊತ್ತಿದೆ ಡೆವಲಪ್ಮೆಂಟು ಕರೆಕ್ಟಾಗಿ ಮಾಡಿದ್ವಿ. ಕೋವಿಡ್ ಆದ ನಂತರ ಇಷ್ಟು ಫಾಸ್ಟಾಗಿ ಎದ್ದು ನಿಲ್ಲೋದಿದೆಯಲ್ಲ ಸರ್, ಇಟ್ ಈಸ್ ನಾಟ್ ಅ ಸ್ಮಾಲ್ ಟಾಸ್ಕ್. ಯಾಕಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾರೆ, ನಾವು ನಾವು ಬಿಸ್ನೆಸ್ ನೋಡ್ಕೊತೀವಿ. ಕೋವಿಡ್ ಎಂಥ ಹೊಡ್ತಾ ಕೊಡ್ತು ಅಂದರೆ ಯಾರನ್ನು ಜೀವನದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಜೀವದ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಥ ಪರಿಸ್ಥಿತಿಯಲ್ಲಿ ಕೋವಿಡ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದು ಸರ್. ವ್ಯಾಕ್ಸಿನು ಇಡೀ ವಿಶ್ವ ತಿರುಗಿ ನೋಡೋ ರೀತಿಯಲ್ಲಿ ಸರ್, ಇಂಡಿಯಾ ಅಂದರೆ ಯಾವ ರೀತಿ ನೋಡೋರು ಸರ್, ಆ ವ್ಯಾಕ್ಸಿನ್ ಕೊಟ್ಟು ನಮ್ಮ ಜೀವನ ಕಾಪಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜೀವ ಅದೇ ಕಾಪಾಡ್ತು ಅಂತ ಹೇಳೋಕ್ಕೋಗಲ್ಲ. ಸಹಕಾರ ಕೊಟ್ಟು ವೈದ್ಯಕೀಯ ವ್ಯವಸ್ಥೆ ಇರೋವಂಥ ಎಲ್ಲ ವ್ಯವಸ್ಥೆಗಳನ್ನ ಇಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪಜಿಯವರು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಕೋವಿಡ್ನ ಸಂದರ್ಭ ನಿರ್ವಹಣೆ ತುಂಬ ಫ್ಲಡ್ ಆ್ಯಂಡ್ ಕೋವಿಡ್ ಎಕ್ಸ್ಟ್ರೀಮ್ಲಿ ಗುಡ್ ಗವರ್ನೆನ್ಸ್ ಕೊಟ್ಟಿದ್ದರು. ಅದಾದ ನಂತರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದರು. ಜನ ಅದಕ್ಕೆ ನಾವು ಅಂದ್ಕೊಂಡಿದ್ದು ತಕ್ಕ ಪ್ರತಿಫಲವನ್ನು ಕೊಡ್ತಾರೆ, ಹೆಚ್ಚು ಬಹುಮತ ಕೊಡ್ತಾರೆ ಅಂತ. ಹಲವಾರು ಕಾರಣಗಳಿದ್ದಾವೆ, ಗ್ಯಾರಂಟಿ ಇರ್ಬೋದು, ಮತ್ತೊಂದಿರ್ಬೋದು, ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ.